ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ನಿಟ್ಟಿಸಿರೆದೆಯನ್ನು ಬೆಳಗಿಸಿ ಬಂದೆ, ನಿರಾಸೆ ಎದೆಯನ್ನು ತೊಡಗಿಸಿ ಬಂದೆ. ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ. ದೀನರ ಬಾಳನ್ನು ಮುಸುಕಿದ ಕಾಲವ ಕಬಳಿಸಿ ಬಂದೆ, ದಬಳಿಸಿ ಬಂದೆ. ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ನಾಡಿನ ಹೆಸರಾಂತ ಕವಿ ಸಿದ್ದಯ್ಯ ಪುರಾಣಿಕರವರು, ಕರ್ನಾಟಕದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಬಸವಣ್ಣನವರನ್ನ ತುಂಬಾ ಅತ್ಯುತ್ತಮ ರೀತಿಯಲ್ಲಿ ಕವಿತೆಯ ವಸ್ತುವನ್ನಾಗಿ ರಚಿಸಿರುವಂತಹ ಈ ಕವಿತೆಯನ್ನ ಸ್ಮರಿಸಿ ಈ ದಿನ ಕೆಜಿಎಫ್ ಬಸವ ಸಮಿತಿ ವತಿಯಿಂದ 2024ನೇ ಸಾಲಿನ ಶ್ರಾವಣ ಮಾಸದಂದು ವಿಶೇಷ ಕಾರ್ಯಕ್ರಮದ ಪ್ರಯುಕ್ತ ಹಮ್ಮಿಕೊಂಡಿರುವ ವಚನಗಾಯನ, ಉಪನ್ಯಾಸ, ಪ್ರತಿಭಾ ಪುರಸ್ಕಾರ ಹಾಗೂ ಎಸ್ಆರ್ ಪ್ರಭಾಕರ್ ಪರ್ಯಾಯ ಫಲಕ ಚರ್ಚಾ ಸ್ಪರ್ಧೆ ಮತ್ತು ವಚನ ಗಾಯನ ಸ್ಪರ್ಧೆಯ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ನಮ್ಮ ಮೈಸೂರಿನ ಮೂಲದವರೇ ಆದಂತಹ ಶರಣರಾದಂತಹ ಶ್ರೀ MS ಮಂಜುನಾಥರವರಿಗೆ, ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವಂತಹ ಶರಣೆ ಸಂಗೀತ ನರೇಂದ್ರರವರಿಗೆ ಮತ್ತು ಉಪಸ್ಥಿತರಿರುವಂತಹ ಶರಣ ನರೇಂದ್ರರವರಿಗೆ ಮತ್ತು ವೇದಿಕೆಯಲ್ಲಿರುವ ರೂಪಾ ಕುಮಾರಸ್ವಾಮಿ ಅವರಿಗೆ, ನಮ್ಮನ್ನ ಸುಮಾರು 15 ದಿನಗಳಿಂದ ಪ್ರೀತಿಯಿಂದ ಮಾತನಾಡಿಸಿ ಈ ದಿನ ಅಧಿಕೃತವಾಗಿ ನಮ್ಮನ್ನ ಪ್ರೀತಿಯಿಂದ ಇಲ್ಲಿಗೆ ಬರಮಾಡಿಕೊಂಡಿರುವಂತಹ ಬಸವ ಸಮಿತಿಯ ಪ್ರಧಾನ ಕಾರ್ಯದರ್ಶಿಗಳಾದಂತಹ ಶ್ರೀ ಬಸವರಾಜ ಹೂಗಾರ ಅವರಿಗೆ, ಸಹಕಾರ್ಯದರ್ಶಿಗಳಾದಂತಹ ಜಗದೀಶ್ ಗೌಡ ಅವರಿಗೆ, ಖಜಾಂಚಿಗಳಿಗೆ ಮತ್ತು ನಮ್ಮೆಲ್ಲರ ಹಿರಿಯ ಮಾರ್ಗದರ್ಶಕರಾದಂತಹ ಶರಣರಾದಂತಹ ಶ್ರೀ ಅಶೋಕ್ ರೋಣಿರವರಿಗೆ ಮತ್ತು ಈ ಕಾರ್ಯಕ್ರಮವನ್ನು ಕಣ್ತುಂಬಿಕೊಳ್ಳುತ್ತಿರುವಂತಹ ಎಲ್ಲ ಅಣ್ಣಂದಿರು ಅಕ್ಕಂದಿರಿಗೆ ಭಕ್ತಿಪೂರ್ವಕ ಶರಣಾರ್ಥಿ. ಈ ಒಂದು ಬಸವ ಸಮಿತಿ KGF ಅಲ್ಲಿ ಇದೆ ಅಂತ ಕೇಳಿದ್ದೆ, ಆದ್ರೆ ನೋಡಿದ ತಕ್ಷಣ ಅಂತೈತಿ ಮೈ ರೋಮಾಂಚನ ಆಯ್ತು, ಖುಷಿಯಾಯ್ತು. ಎಲ್ಲೆಲ್ಲಿ ನೋಡಿದ್ರು ಕೂಡ ಶರಣರ ವಚನಗಳು ರಾರಾಜಿಸ್ತಾ ಇದೆ. ಅದಕ್ಕೆ ಮಡಿವಾಳ ಮಾಚಿದೇವರ ಒಂದು ವಚನ ನೆನಪು ಬರ್ತಾ ಇದೆ. ಎತ್ತೆತ್ತ ನೋಡಿದರೆ ಹತ್ತತ್ತ ಬಸವನೆಂಬ ಬಳ್ಳಿ, ಎತ್ತಿ ನೋಡಿದರೆ ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿ ಎಂಬ ರಸವಯ್ಯ. ಆಯತ ಬಸವಣ್ಣನಿಂದ, ಸ್ವಾಯತ ಬಸವಣ್ಣನಿಂದ, ಸನ್ನಿಹಿತವು ಬಸವಣ್ಣನಿಂದ. ಗುರು ಬಸವಣ್ಣನಿಂದ, ಲಿಂಗ ಬಸವಣ್ಣನಿಂದ, ಜಂಗಮ ಬಸವಣ್ಣನಿಂದ, ಪಾದೋದಕ ಬಸವಣ್ಣನಿಂದ, ಪ್ರಸಾದ ಬಸವಣ್ಣನಿಂದ. ಅತ್ತ ಬಲ್ಲಡೆ ನೀವು ಕೇಳಿದೆ, ಇತ್ತ ಬಲ್ಲಡೆ ನೀವು ಕೇಳಿದೆ, ಬಸವ 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 ಎಂದು ಮಜ್ಜನ ಕೆರೆಯದವನ ಭಕ್ತಿ ಶೂನ್ಯ ಕಾಣ ಕಲಿದೇವರ ದೇವ. ಯಾರು ಬಸವ ಅನ್ನೋದಿಲ್ವೋ ಅವರ ಭಕ್ತಿ ಶೂನ್ಯ ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಬಸವ ಅಂದಿರೋದ್ರಿಂದ ನಿಮ್ಮದು ಕೂಡ ಶೂನ್ಯ. ಶೂನ್ಯ ಅಂದ್ರೆ ಪರಿಪೂರ್ಣ, ಒಂದು ಏನು ಇದೆ ಹೊತ್ತು ಅಂತ ಆಗುತ್ತೆ, ಇನ್ನೊಂದು ಶೂನ್ಯ ಅಂದ್ರೆ ಪರಿಪೂರ್ಣ ಅಂತ ಆಗ್ತಾ ಇದೆ. ನಿಮ್ಮ ಬಸವ ಭಕ್ತಿಯನ್ನ ಕಂಡು ನಿಜವಾಗ್ಲೂ ಕೂಡ ಒಂದು ಪರಿಪೂರ್ಣ ವ್ಯಕ್ತಿತ್ವ ರೂಪುಗೊಂಡಿದೆ ಅಂತ ನಾನಾದ್ರೂ ಭಾವಿಸ್ತಾ. ಅದಕ್ಕೆ ಅಲ್ಲಮ್ಮ ಪ್ರಭುದೇವರ ಮತ್ತೊಂದು ವಚನ, ಹುಲಿಯ ಬೆನ್ನಲ್ಲಿ ಒಂದು ಹುಲ್ಲೆ ಹೋಗಿ ಮೇದು ಬಂದೆನೆಂದರೆ ಇದಕ್ಕಂಡು ಬೆರಗಾದೆ, ರಕ್ತಸಿಯ ಮನೆಗೆ ಹೋಗಿ ನಿದ್ರೆ ಕೈದು ಬಂದೆನೆಂದರೆ ಇದಕ್ಕಂಡು ಬೆರಗಾದೆ, ಜವನ ಮನೆಗೆ ಹೋಗಿ ಸಾಯದೆ ಬದುಕಿ ಬಂದೆನೆಂದರೆ ಇದಕ್ಕಂಡು ಬೆರಗಾದೆ ಗುಹೇಶ್ವರ ಅಂತ ಅಲ್ಲಮ್ಮ ಪ್ರಭು ಹೇಳಿದ್ದಾರೆ. ಆದ್ರೆ ಮುಂದುವರೆದು ನಾನು ಹೇಳೋದಾದ್ರೆ ಈ ಕೋಲಾರ ಗೋಲ್ಡ್ ಫೀಲ್ಡ್ ನ ಬಸವ ಸಮಿತಿಯವರು ಬಸವ ಪ್ರೇಮವನ್ನ ಈ ಒಂದು ರೀತಿಯಲ್ಲಿ ವ್ಯಕ್ತಪಡಿಸುತ್ತಿರೋದನ್ನ ನೋಡಿ ನನಗೂ ಕೂಡ ಬೆರಗಾಗಿದೆ. ಬಂಧುಗಳೇ, ನಮಗೆ ಕೊಟ್ಟಿರುವಂತಹ ವಿಷಯ ಶರಣರ ದೃಷ್ಟಿಯಲ್ಲಿ ದಾಂಪತ್ಯ ಜೀವನ. ಸ್ವಲ್ಪ ವಿಷಯನ ನಾನು ಮಾತನಾಡ್ತೇನೆ, ಇನ್ನೊಂದು ಸ್ವಲ್ಪ ವಿಷಯನ ನಮ್ಮ ಧರ್ಮಪತ್ನಿಯವರು ಮಾತಾಡ್ತಾರೆ. ಹಾಗೆ ಶರಣರ ದೃಷ್ಟಿಯಲ್ಲಿ ದಾಂಪತ್ಯ ಜೀವನ ಪರಿಪೂರ್ಣ ಆಗುತ್ತೆ ಅಂತ ನಾನಾದ್ರೂ ಭಾವಿಸಿದ್ದೇನೆ. ಅರ್ಧ ಗಂಡ ಮಾತಾಡ್ಬೇಕು, ಇನ್ನರ್ಧ ಹೆಂಡತಿ ಮಾತಾಡಬೇಕು. ಇಬ್ರು ಮಾತಾಡಿದಾಗ ಅದು ಒಂದು ಸ್ವಲ್ಪ ಪರಿಪೂರ್ಣವಾಗಿ ರೂಪುಗೊಳ್ಳುತ್ತೆ ಅನ್ನೋದು ನನ್ನ ಭಾವನೆ. ಶರಣರ ದೃಷ್ಟಿಯಲ್ಲಿ ಸ್ವರ್ಗ ನರಕಗಳ ಕಲ್ಪನೆ ಇಲ್ಲ. ಬಹುಶಃ
ಅನೇಕರು ಬೇರೆ ಬೇರೆ ರೀತಿಯಲ್ಲಿ ಸ್ವರ್ಗ ಅಂದ್ರೆ ಏನು ನರಕ ಅಂದ್ರೆ ಏನು ಅಂತ ಬಿಂಬಿಸ್ಬಿಟ್ಟಿದ್ದಾರೆ. ನಾನು ಇಲ್ಲಿ ಒಳ್ಳೆ ಕೆಲಸವನ್ನ ಮಾಡಿದ್ರೆ ಸ್ವರ್ಗಕ್ಕೆ ಹೋಗ್ತಾನೆ, ಕೆಟ್ಟ ಕೆಲಸವನ್ನ ಮಾಡಿದ್ರೆ ನರಕಕ್ಕೆ ಹೋಗ್ತಾನೆ ಅಂತ ಬಿಂಬಿಸಿದ್ದಾರೆ. ಆದ್ರೆ ಶರಣರ ದೃಷ್ಟಿಯಲ್ಲಿ ಆ ರೀತಿ ಇಲ್ಲ. ಆಗ ಏನು ಇಲ್ಲಿ ಏನ್ ಒಳ್ಳೆ ಕೆಲಸ ಮಾಡ್ತೇವೆ ಅದೇ ಸ್ವರ್ಗ. ಅದಕ್ಕೆ ಬಸವಣ್ಣನವರ ಒಂದು ವಚನ, ದೇವಲೋಕ ಮರ್ತ್ಯಲೋಕವೆಂಬುದು ಬೇರಿಲ್ಲ ಕಾಣಿರು, ಸತ್ಯವ ನುಡಿಗುದೇ ದೇವಲೋಕ, ಮಿಥ್ಯವ ನುಡಿಗುದೇ ಮರ್ತ್ಯಲೋಕ, ಆಚಾರವೇ ಸ್ವರ್ಗ ಅನಾಚಾರವೇ ನರಕ, ಕೂಡಲ ಸಂಗಮ ದೇವ ನೀವೇ ಪ್ರಮಾಣ. ದೇವಲೋಕ ಮರ್ತ್ಯಲೋಕ ಬೇರೆ ಏನಿಲ್ಲ, ಎಲ್ಲಿ ಸತ್ಯ ನುಡಿಯುತ್ತೆ ಅಂದ್ರೆ ಶರಣರ ವಚನಗಳು ಈ ಒಂದು ಬಸವ ಸಮಿತಿಯಲ್ಲಿ ಈ ದಿನ ಮುಖಾಮುಖವಾಗಿ ಮಾತನಾಡ್ತಾ ಇದ್ದಾರೆ, ಗಾಯನ ಮಾಡ್ತಾ ಇದ್ದಾರೆ, ವಚನೆ ಮಾಡ್ತಾ ಇದ್ದಾರೆ. ಅದನ್ನ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಶ್ರವಣವನ್ನು ಮಾಡಿಕೊಳ್ತಾ ಇದ್ದೀವಿ ಅಂದ್ರೆ ದೇವಲೋಕ ಯಾವುದು? ನಮ್ಮ ಈ ಬಸವ ಸಮಿತಿ ಅಂಗಳವೇ ದೇವಲೋಕ. ಸ್ವರ್ಗ ಯಾವುದು? ನಮ್ಮ ಈ ಒಂದು ಬಸವ ಸಮಿತಿ ಅಂಗಳವೇ ಸ್ವರ್ಗ ಅಂತ ನಾವು ಭಾವಿಸ್ಬೇಕಾಗುತ್ತೆ. ಈ ರೀತಿ ಪ್ರತಿ ಸೋಮವಾರ ನಡೆಯುತ್ತೆ ಅಂತ ನಮ್ಮ ಅಧ್ಯಕ್ಷರು ಗೌರವಾಧ್ಯಕ್ಷರು ಮಾತಾಡ್ತಾ ಇದ್ರು. ಪ್ರತಿ ಸೋಮವಾರ ಸ್ವರ್ಗವನ್ನೇ ಕಾಣ್ತೀವಿ ಅಲ್ಲ, ಒಳ್ಳೆಯ ಚಿಂತನೆಗಳು ಎಲ್ಲಿ ನಡೆಯುತ್ತೋ ಅದೇ ಸ್ವರ್ಗ, ಅದೇ ದೇವಲೋಕ. ಅದಕ್ಕೆ ಇದನ್ನೇ ನಮ್ಮ ವಚನ ಸಾಹಿತ್ಯವನ್ನು ಪುಷ್ಟೀಕರಿಸುವ ರೀತಿ ಡಿವಿಜಿಯವರು ಕೂಡ ಮುಂದುವರೆದು ಹೇಳ್ತಾರೆ. ಮರಣದಿ ಮುಂದೇನು, ಪ್ರೇತವೋ ಭೂತವೋ ಪರಲೋಕವೋ ಪುನರ್ಜನ್ಮವೋ ಅದೇನು? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ದರೆಯ ಮಾರ್ಗದಲ್ಲಿನೇ ಮಂಕುತಿಮ್ಮ ಅಂತ ಹೇಳ್ತಾರೆ. ಅಂದ್ರೆ ಮರಣದಿಂದ ಮುಂದೇನು? ಕೆಲವರು ಹೇಳ್ತಾರೆ ಪ್ರೇತ ಆಗುತ್ತೆ ಅಂತ ಹೇಳ್ತಾರೆ, ಇನ್ನು ಕೆಲವರು ಭೂತ ಆಗುತ್ತೆ ಅಂತ ಹೇಳ್ತಾರೆ. ಮರಣದ ನಂತರ ಕೆಲವರು ಪ್ರೇತ ಆಗಿ ನಮ್ಮನ್ನ ಕಾಡುತ್ತೆ, ಭೂತಾಗಿ ಕಾಡುತ್ತೆ ಅಂತ ಹೇಳ್ತಾರೆ. ಕೆಲವರು ಹೇಳ್ತಾರೆ ಒಳ್ಳೆ ಕೆಲಸ ಮಾಡ್ರೆ ಪರಲೋಕಕ್ಕೆ ಹೋಗ್ತಾನೆ, ಇನ್ನು ಕೆಲವರು ಈ ಜನ್ಮದಲ್ಲಿ ಏನಾದ್ರು ಇನ್ನೂ ಕೆಲಸವನ್ನ ಪೂರೈಸಿಲ್ಲ ಅಂದ್ರೆ ಪುನರ್ಜನ್ಮವನ್ನು ಎತ್ತಿ ಬರ್ತಾನೆ ಅಂತ ಹೇಳ್ತಾರೆ. ಅದೇನು ಅಂತ ಪ್ರಶ್ನಾರ್ಥಕವನ್ನ ನಮ್ಮ ಡಿವಿಜರ್ ಮುಂದುವರೆದು ಹೇಳ್ತಾರೆ. ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ, ಯಾರು ಕೂಡ ನಾವು ಸುಮಾರು ಜನರನ್ನ ಬಂದು ಬಾಂಧವರನ್ನ ಸ್ನೇಹಿತರನ್ನ ಕಳ್ಕೊಂಡಿದ್ದೇವೆ, ಯಾರು ಕೂಡ ಬಂದು ಅಪ್ಪ ನಾನು ಸ್ವರ್ಗದಲ್ಲಿದ್ದೀನಿ ಅಂತಾನೋ, ಅಪ್ಪ ನಾನು ನರಕದಲ್ಲಿದ್ದೀನಿ ಅಂತಾನೋ ಯಾರಾದ್ರೂ ಹೇಳಿದಾರ? ತಿರುಗಿ ಬಂದವರಿಲ್ಲ, ವರದಿ ತಂದವರಿಲ್ಲ. ಇವಾಗ ಏನಾದ್ರು ಕಾರ್ಯಕ್ರಮ ಅಂದ್ರೆ ನಾಳೆ ವರದಿ ಆಗುತ್ತೆ, ಆದ್ರೆ ಯಾರಾದ್ರೂ ವರದಿ ಕೊಟ್ಟಿದ್ದಾರ ನರಕದಲ್ಲಿದ್ದೀನಿ ಅಂತಾನೋ ಸ್ವರ್ಗದಲ್ಲಿದ್ದೀನಿ ಅಂತಾನೋ? ಯಾರು ಇಲ್ಲ. ದರೆಯ ಮಾರ್ಗದಲ್ಲಿನೇ ಮಂಕುತಿಮ್ಮ, ದರೆಯಲ್ಲಿ ಮಾರ್ಗದಲ್ಲಿನೇ ಅರಿತು ಬಾಳಿದರೆ ಅದೇ ಸ್ವರ್ಗ. ಗಂಡ ಹೆಂಡತಿ ಮಕ್ಕಳಿದ್ದೀವಿ, ಅನೋನ್ಯವಾದ ಸಂಸ್ಕಾರ ಇದ್ರೆ ಅದೇ ಸ್ವರ್ಗ, ದರೆಯಲ್ಲಿ ಅದೇ ದೇವಲೋಕ ಅನ್ನೋದನ್ನ ಈ ಒಂದು ಡಿವಿಜಿ ಅವರು ತುಂಬಾ ವಿಶೇಷವಾಗಿ ನಮ್ಮ ವಚನಕಾರರನ್ನ ಪುಷ್ಟೀಕರಿಸುವ ರೀತಿಯಲ್ಲಿ ಮಾತನಾಡ್ತಾರೆ. ಇನ್ನು ಈ ದಾಂಪತ್ಯ ಜೀವನಕ್ಕೆ ಬಂದ್ರೆ ಬಸವ ಪೂರ್ವ ಯುಗದ ದಾಂಪತ್ಯ ಜೀವನವೇ ಬೇರೆ, ಬಸವ ಯುಗ ಮತ್ತು ಬಸವ ಯುಗದ ನಂತರದ ದಾಂಪತ್ಯ ಜೀವನವೇ ಬೇರೆ. ಬಸವ ಪೂರ್ವ ಯುಗದ ದಾಂಪತ್ಯ ಜೀವನದಲ್ಲಿ ಈ ರೀತಿ ನಮ್ಮ ಅಕ್ಕಂದಿರು ಎಷ್ಟು ಜನ ಇದ್ದಾರೆ ತುಂಬಾ ಖುಷಿ ಆಗ್ತಾ ಇದೆ. ಅವ್ಯಾರನ್ನೂ ಇಲ್ಲಿ ಸೇರಿಸ್ತಾ ಇರಲಿಲ್ಲ, ದಾನಿಕ ಸ್ವಾತಂತ್ರ್ಯವೇ ಇಲ್ಲ, ಹೆಣ್ಣು ಸ್ವತಂತ್ರಕ್ಕೆ ಅನರ್ಹಳು ಅಂತ ಒಂದು ಪಟ್ಟವನ್ನ ಕಟ್ಟಿ ಬಿಟ್ಟುಬಿಟ್ಟಿದ್ರು. ಇವತ್ತು ನೀವಿಷ್ಟು ಜನ ಇಲ್ಲಿ ಬಂದಿದ್ದೀರಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ಬಸವಣ್ಣನವರು, ವಿಶ್ವಗುರು ಬಸವಣ್ಣನವರು. ಅದಕ್ಕೆ ಆ ಸಂದರ್ಭದಲ್ಲಿ ಮೂರು ಸತ್ಯಗಳು ಬರುತ್ತೆ. ಒಂದು ರಾಜಸತ್ಯ ಅಂತ, ರಾಜಸತ್ಯೆಯಲ್ಲಿ ರಾಜರು ಪ್ರಜೆಗಳ ಶ್ರಮ ಮತ್ತು ಸಂಪತ್ತನ್ನು ತೋರಿಸ್ತಾ ಇರ್ತಾರೆ. ಮತಸತ್ಯ, ಧಾರ್ಮಿಕ ಮುಖಂಡರು ಭಕ್ತರನ್ನ ಶೋಷಣೆಯನ್ನ ಮಾಡ್ತಾ ಇರ್ತಾರೆ, ಪುರುಷರು ಮಹಿಳೆಯರನ್ನ ಶೋಷಣೆ ಮಾಡ್ತಾ ಇರ್ತಾರೆ ಆ ಒಂದು ಇಂದಿನ ಘಟ್ಟದಲ್ಲಿ. ಆಗ ಇಂತಹ ಅನ್ಯಾಯದ ಗರ್ಭವನ್ನ ಸೇರಿಕೊಂಡು ಜನ್ಮವನ್ನ ತಾಳಿ ಎಲ್ಲಾ ರೀತಿಯ ಅಸಮಾನತೆಯನ್ನ ತೊಡೆದು ಹಾಕಿ ಸಮಾನತೆಯ ಜ್ಯೋತಿ ಬೆಳಗಿಸಿ ಜಗಜ್ಯೋತಿಯಾದವರೇ ನಮ್ಮ ವಿಶ್ವಗುರು ಬಸವಣ್ಣನವರು. ಇವತ್ತು ನೀವೆಲ್ಲ ಮಹಿಳೆಯರು ಬಂದು ಇಲ್ಲಿ ಭಜನೆ ಮಾಡ್ತೀರಾ, ಅಕ್ಕನ ಬಳಗ ಅಂತ ಪ್ರತ್ಯೇಕವಾಗಿ ಸ್ಥಾಪನೆ ಮಾಡ್ಕೊಂಡಿದ್ದೀರಾ, ಅನೇಕ ಚಟುವಟಿಕೆಗಳಲ್ಲಿ ಭಾಗವಹಿಸ್ತಿದ್ದೀರಾ ಅಂದ್ರೆ ನಿಮ್ಮೆಲ್ಲರ ಒಂದು ಧ್ವನಿ ಯಾರಾಗಿದ್ರು? ನಮ್ಮ ಬಸವಣ್ಣನವರು. ಬಸವಣ್ಣನವರನ್ನ ನೀವು ಹೃದಯ ಕಮಲದಲ್ಲಿ ಯಾವಾಗಲೂ ಕೂಡ ಆರಾಧಿಸ್ಬೇಕು. ಇವತ್ತು ಹೊರಗಡೆ ಬಂದಿದ್ದೀರಿ ಅಂದ್ರೆ ಒಂದು ಜ್ಞಾನವನ್ನ ಕಟ್ಕೊಳ್ತಾ ಇದ್ದೀರಿ ಅಂದ್ರೆ, ಧಾರ್ಮಿಕವಾಗಿ ಸ್ವಾತಂತ್ರ್ಯರಾಗಿದ್ದೀರಿ ಅಂದ್ರೆ ಅದಕ್ಕೆ ಯಾರು? ನಮ್ಮ ವಿಶ್ವಗುರು ಬಸವಣ್ಣನವರೇ ಕಾರಣ. ಅವರು ಯಾವ ರೀತಿ ಅಸಮಾನತೆಯನ್ನ ನಾವೆಲ್ಲ ಏನ್ ಮಾಡ್ತೀವಿ, ನಾವು ಮನೆಯಲ್ಲಿ ಹೆಣ್ಣಿಗೆ ಸಮಾನತೆಯನ್ನ ಕೊಡದೆ ಹೋದ್ರೂ ಕೂಡ ಸಮಾಜದಲ್ಲಿ ಬಂದು ಹೋರಾಟವನ್ನ ಮಾಡ್ತೇವೆ. ನೋಡಿದ್ದೀರಲ್ಲ ಅತ್ತೆಯನ್ನಾಗಿರ್ತಾರೆ, ಯಾವುದೋ ಮಹಿಳಾ ಸಂಘದ ಅಧ್ಯಕ್ಷರಾಗಿರ್ತಾರೆ, ಆದ್ರೆ ಸೊಸೆಯನ್ನು ಶೋಷಣೆ ಮಾಡ್ತಾ ಇರ್ತಾರೆ ಅಲ್ಲ. ಅಥವಾ ತಾಯಿ ಇನ್ನೊಂದೇನೋ ಆಗಿರ್ತಾರೆ, ಮಗಳಿಗೆ ಆಗಿ ಬೇರೆ ಕಡೆ ಏನೋ ಒಂದು ಸಮಸ್ಯೆ ಆಗ್ತಾ ಇರುತ್ತೆ. ಆದ್ರೆ ಬಸವಣ್ಣವರು ಆಗಲ್ಲ, ಅನ್ಯಾಯದ ಅಸಮಾನತೆಯ ವಿರುದ್ಧ ಪ್ರಥಮವಾಗಿ ಎಲ್ಲಿ ಹೋರಾಟವನ್ನ ಮಾಡ್ತಾರೆ? ತಮ್ಮ ಮನೆಯಲ್ಲೇ ಹೋರಾಟವನ್ನ ಮಾಡ್ತಾರೆ. ಅಸಮಾನತೆಗೆ ಜಾಗ ಇಲ್ಲಿ ಇಲ್ಲ ಅಂತ ಅವರು ವಾದವನ್ನ ಮಾಡ್ತಾರೆ. ವಾದವನ್ನ ಮಾಡ್ತಾರೆ, ಪುರಸ್ಕಾರ ಸಿಗದೆ ಹೋದಾಗ ಮನೆಯನ್ನೇ ಬಿಟ್ಟು ಹೋಗ್ತಾರೆ. ಅಕ್ಕ
ನಾಗರಾಂಬಿಕೆ ಅವ್ರನ್ನ ಕರ್ಕೊಂಡು ಕೂಡಲ ಸಂಗಮಕ್ಕೆ ಹೋಗ್ತಾರೆ. ಹೋಗಿ ಅಲ್ಲಿ ಇಷ್ಟಲಿಂಗ ಆವಿಷ್ಕಾರ ಆಗುತ್ತೆ, ಇಷ್ಟಲಿಂಗ ಆವಿಷ್ಕಾರವನ್ನ ಮಾಡ್ತಾರೆ. ಯಾಕಂದ್ರೆ ಇಷ್ಟಲಿಂಗದ ಜನಕ ಬಸವಣ್ಣನವರು ಅನೇಕ ಬೇರೆಯವರು ವಾದ ವಿವಾದ ಏನಾದ್ರೂ ಮಾಡಿ ನಮ್ಗೆ ಆಧಾರ ವಚನ, ವಚನ ಆಧಾರದ ಮೇಲೆ ಅಲ್ಲಿ ಬಸವಣ್ಣನವರು ಕೂಡಲ ಸಂಗಮದಲ್ಲಿ ಇಷ್ಟಲಿಂಗವನ್ನು ಆವಿಷ್ಕಾರ ಮಾಡಿದ್ರು ಅಂತ ಹೇಳುತ್ತೆ. ಅದಕ್ಕೆ ಒಂದು ಪುನಃ ವಚನ ಆಧಾರವನ್ನು ಕೊಡೋದಾದ್ರೆ ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು, ಹುಸಿ ಹುಸಿ ಈ ನುಡಿಯ ಕೇಳಲಾಗದು. ಆದಿ ಬಸವಣ್ಣ ಅನಾದಿ ಲಿಂಗವೆಂದೆಂಬರು ಅಂತ ಹೇಳ್ತಾರೆ. ಅಂದ್ರೆ ಮೊದಲು ಬಸವಣ್ಣ, ಅದಕ್ಕಿಂತ ಮೊದಲು ಲಿಂಗ ಅಂತ ಹೇಳ್ತಾರೆ. ಹುಸಿ ಹುಸಿ ಈ ನುಡಿಯ ಕೇಳಲಾಗದು, ಆದಿ ಲಿಂಗ ಅನಾದಿ ಬಸವಣ್ಣ. ಅಂದ್ರೆ ಮೊದಲು ಬಸವಣ್ಣ, ತದನಂತರ ಲಿಂಗ ಬಂತು. ಲಿಂಗವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಜಂಗಮವು ಬಸವಣ್ಣನ ಉದರದಲ್ಲಿ ಹುಟ್ಟಿತ್ತು, ಪ್ರಸಾದವು ಬಸವಣ್ಣನ ಅನುಕರಿಸಲಾಯಿತು. ಇಂತಿ ತ್ರಿವಿಧಕ್ಕೆ ಬಸವಣ್ಣನೇ ಕಾರಣನೆಂದರಿದನೆಯ ಕೂಡಲ ಚನ್ನ ಸಂಗಮ ದೇವ ಅಂತ ನಮ್ಮ ಈ ಒಂದು ಶಸ್ತ್ರಗಳ ಜನಕ, ಶಸ್ತ್ರಗಳ ಚಕ್ರವರ್ತಿ ಅಂತ ಯಾರು ಕರೀತಾರೆ, ಚಿನ್ಮಯನೇ ಚನ್ನಬಸವಣ್ಣನವರು ಹೇಳಿದ ಮೇಲೆ ಇಷ್ಟಲಿಂಗದ ಜನಕ ಬಸವಣ್ಣನವರು ಅಂತ ನಾವು ಒಪ್ಪಿಕೊಳ್ಳಬೇಕಾಗುತ್ತೆ. ಆಧಾರ ಇದೆ. ಅಂತಹ ಬಸವಣ್ಣನವರು ಇಷ್ಟಲಿಂಗ ಆವಿಷ್ಕಾರವನ್ನ ಮಾಡಿ ಪ್ರಥಮ ಬಾರಿಗೆ ಪ್ರಥಮವಾಗಿ ತಮ್ಮ ಅಕ್ಕನಿಗೆ ಇಷ್ಟಲಿಂಗ ದೀಕ್ಷೆಯನ್ನ ಕೊಡ್ತಾರೆ. ತದನಂತರ ಹೆಣ್ಣಿಗೆ ಸ್ವಾತಂತ್ರ್ಯವನ್ನ ಕೊಡ್ತಾರೆ, ಧಾರ್ಮಿಕ ಸ್ವಾತಂತ್ರ್ಯವನ್ನ ಕೊಡ್ತಾರೆ. ತದನಂತರ ನಾಗರಾಂಬಿಕೆಯಿಂದ ಈ ಮಗೆದ ಸ್ವಲ್ಪವೇ ಜ್ಯೋತಿಯಾಗಿ ಬೆಳೆದಂತೆ. ಈ ಒಂದು ಸಂದರ್ಭದಲ್ಲಿ ಅಂದ್ರೆ ಹೆಣ್ಣಿಗೆ ಯಾವ ರೀತಿ ಒಂದು ಸ್ವಾತಂತ್ರ್ಯ ಸಿಕ್ತು, ಶರಣರ ದಾಂಪತ್ಯ ದೃಷ್ಟಿಯಲ್ಲಿ ದಾಂಪತ್ಯ ಜೀವನ ಹೇಳಬೇಕು ಅಂದ್ರೆ ಹೆಣ್ಣಿನ ಸ್ಥಿತಿ ಏನಿತ್ತು, ಹೆಣ್ಣಿಗೆ ಯಾವ ರೀತಿ ಸ್ವಾತಂತ್ರ್ಯ ನಮ್ಮ ಶರಣರ ದೃಷ್ಟಿಯಲ್ಲಿ ಸಿಕ್ತು ಅನ್ನೋದನ್ನ ಈ ಒಂದು ಸಂದರ್ಭವನ್ನ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ನಂತರ ಆದ ಕಾಲಘಟ್ಟವೇ ಬೇರೆ. ಆ ಸಂದರ್ಭಗಳು ಬಸವಣ್ಣನವರು ಕೂಡಲ ಸಂಗಮದಿಂದ ಮಂಗಳವೇದಕ್ಕೆ ಹೋಗಿ ಮಂತ್ರಿ ಆಗ್ತಾರೆ. ಆದ ನಂತರ ಬಸವ ಕಲ್ಯಾಣದಲ್ಲಿ ಒಂದು ಕಾರ್ಯಕ್ಷೇತ್ರವನ್ನ ಮಾಡಿಕೊಂಡು ಅಲ್ಲಿ ಅನುಭವ ಮಂಟಪವನ್ನ ರಚನೆ ಮಾಡಿ ಸಾವಿರಾರು ವಚನಗಳನ್ನ ಅನೇಕ ವಚನಕಾರರ ರಚನೆಯನ್ನ ಮಾಡಿ ಎಲ್ಲಾ ಸಾಹಿತ್ಯವು ಕೂಡ ಅನುಭವದ ಆಧಾರದ ಮೇಲೆ ರಚನೆ ಆಗುತ್ತೆ. ಈ ದಿನ ನಮ್ಮ ಕರ್ನಾಟಕಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿರೋದು ಕೂಡ ಮುಖ್ಯವಾಗಿ ಏನು ಅಂದ್ರೆ ವಚನ ಸಾಹಿತ್ಯ. ವಚನ ಸಾಹಿತ್ಯದಿಂದಲೇ ಶಾಸ್ತ್ರೀಯ ಸ್ಥಾನಮಾನ ಸಿಕ್ಕಿದೆ ಅನ್ನೋದನ್ನ ನಾವು ಎಲ್ಲರೂ ಕೂಡ ಅರಿತುಕೊಳ್ಬೇಕಾಗುತ್ತೆ ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ದಾಂಪತ್ಯ ಜೀವನ ಹೇಗೆ ಅಂದ್ರೆ ಅನೇಕ ಶರಣರು ಬಂದಿದ್ದಾರೆ, ಅದನ್ನ ಯಾರು ದಂಪತಿಗಳಿದ್ರು ಅನ್ನೋದನ್ನ ನಮ್ಮ ಮನೆಯವರು ಮಾತನಾಡ್ತಾರೆ. ನಾನು ಮುಂದುವರೆದು ಹೇಳೋದಾದ್ರೆ ದಂಪತಿಗಳು ಚೆನ್ನಾಗಿದ್ರೆ, ದಂಪತಿಗಳ ನಡುವೆ ಪ್ರೀತಿ ಇದ್ರೆ ಹೇಗಿರುತ್ತೆ ಅಂದ್ರೆ ನಮ್ಮ ಜೇಡರ ದಾಸಿಮಯ್ಯನವರ ಒಂದು ವಚನವನ್ನ ನೆನೆಸಿಕೊಳ್ಬೇಕಾಗುತ್ತೆ. ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಡೆಯ ತಂದು ಬದುಕಿದನು ಕಾಣ ರಾಮನ. ನಿಮ್ಮ ಮನೆಯವರು ಏನಾದರೂ ಈ ರೀತಿ ಹೇಳಿದಾರ ನಿಮ್ಗೆ ಯಾವತ್ತಾದರೂ? ಬಂಧುದ ನರಿದು ಬಳಸುವಳು, ಬಂಧುದ ಪರಿಣಾಮಿಸುವಳು, ಬಂಧು ಬಳಗವ ಮರೆಸುವಳು, ದುಗ್ಗಡೆಯ ತಂದು ಬದುಕಿದನು ಕಾಣ ರಾಮನ. ಅಂದ್ರೆ ನೀನು ಬಂದ ಮೇಲೆ ನನ್ನ ಸಂಬಂಧಿಕರು ಎಲ್ಲರೂ ಮಾತು ಬಿಟ್ಟಿದ್ದೀನಿ, ನೀನೇ ಸರ್ವಸ್ವ ಅಂತ ಅಂದ್ರೆ ಅಷ್ಟು ಚೆನ್ನಾಗಿ ನೀವು ನೋಡ್ಕೊಳ್ತಾ ಇದ್ದೀರಾ ಅಂತ ಜೇಡರ ದಾಸಿಮಯ್ಯ ಆ ದುಗ್ಗಡೆ ಅಷ್ಟು ಪ್ರೀತಿಯಿಂದ ನೋಡ್ಕೊಳ್ತಾ ಇದ್ದರಿಂದ ಈ ವಚನ ರೂಪವಾಗಿ ಬರುತ್ತೆ ಅಂದ್ರೆ ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾ ಇದ್ರು ಅನ್ನೋದಕ್ಕೆ ಅಂತ ಒಂದು ದೃಷ್ಟಾಂತ ಇದೆ. ಅದನ್ನು ನಮ್ಮ ಮನೆಯವರಿಗೆ ಹೇಳ್ತಾರೆ. ಆದ್ರೆ ಗಂಡ ಹೆಂಡತಿಯರ ನಡುವೆ ಅನ್ಯೋನ್ಯ ಇದ್ದರೆ ಈ ಒಂದು ವಚನ, ಅನ್ಯತೆ ಇಲ್ಲ ಅಂದ್ರೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ, ಗಂಡ ಕೊಂಬುದು ಪಾದೋದಕ ಪ್ರಸಾದ, ಹೆಂಡತಿ ಕೊಂಬುದು ಸೂರ್ಯಮಾಂಸ, ಬಾಂಡ ಬಾಜನ ಶುದ್ಧವಿಲ್ಲದವರ ಭಕ್ತಿ, ಹೆಂಡದ ಮಡಿಕೆಯ ಹೊರಗೆ ತೊಳೆದಂತೆ ಕೂಡಲ ಸಂಗಮ ದೇವ. ಅನನ್ಯತೆ ಇದ್ರೆ ಬಂಧುದನ್ನರಿಂದ ಬಳಸುವಳು, ಅನನ್ಯತೆ ಇಲ್ಲ ಅಂದ್ರೆ ಗಂಡ ಶಿವಲಿಂಗ ದೇವರ ಭಕ್ತ, ಹೆಂಡತಿ ಮಾರಿ ಮಸಣೆಯ ಭಕ್ತಿ. ಅನೇಕ ಕಡೆ ನಮ್ಮಲ್ಲಿ ಆ ರೀತಿ ಆಗುತ್ತೆ. ಗಂಡನ ಒಂದು ಒಲವೆ ಒಂದು ಕಡೆ, ಹೆಂಡತಿಯ ಒಲವೆ ಒಂದು ಕಡೆ ಇರುತ್ತೆ. ಆ ಸಂದರ್ಭದಲ್ಲಿ ಇಬ್ಬರು ಕೂಡ ಒಂದಾಗಬೇಕು ಅಥವಾ ಅನೇಕ ಆಚರಣೆಗಳಿಂದ ಆಚರಣೆಗಳಲ್ಲಿ ಏನೇ ಬರಬೇಕು ಅಂದ್ರೆ ಅದಕ್ಕೆ ಮುಖ್ಯವಾಗಿ ಯಾರು ಗಟ್ಟಿ ಆಗ್ಬೇಕು ಅಂದ್ರೆ ಹೆಂಗಸರು ಗಟ್ಟಿ ಆಗ್ಬೇಕಾಗುತ್ತೆ, ಶರಣೆಯರು ಗಟ್ಟಿ ಆಗ್ಬೇಕಾಗುತ್ತೆ, ಅಕ್ಕಂದಿರು ಗಟ್ಟಿ ಆಗ್ಬೇಕಾಗುತ್ತೆ. ಅವ್ರು ಗಟ್ಟಿ ಆದ್ರೆ ಇಡೀ ಮನೆಯನ್ನೇ ಪರಿವರ್ತನೆ ಮಾಡಬಹುದು ಅನ್ನೋದಕ್ಕೆ ಒಂದೇ ಒಂದು ದೃಷ್ಟಾಂತವನ್ನು ಹೇಳೋದಕ್ಕೆ ನಾನು ಇಲ್ಲಿ ಇಷ್ಟಪಡ್ತೇನೆ. ಹೀಗೆ ಬಸವ ಸಮಿತಿಯಲ್ಲಿ ಒಂದು ಕಾರ್ಯಕ್ರಮ ಈ ರೀತಿ ಆಯೋಜನೆ ಆಗಿರುತ್ತೆ. ಆಯೋಜನೆ ಆಗಿರೋದಕ್ಕಿಂತ ಪೂರ್ವದಲ್ಲಿ ಒಬ್ಬ ಅಮ್ಮನ ಮನೆಗೆ ಒಬ್ಬರು ಹೋಗ್ತಾರೆ, ಸ್ವಾಮೀಜಿಗಳ ರೀತಿ ಹೋಗ್ತಾರೆ. ಹೋದಾಗ ಆ ಒಂದು
ಚಲಿಸುವುದನ್ನ ನೋಡಿ, ಅವರಿಗೆ ನೀರನ್ನು ಕೊಟ್ಟು ಒಳಗಡೆ ಬರಮಾಡಿಕೊಂಡಂತಹ ರೀತಿ, ಅವರಿಗೆ ಪ್ರೀತಿಯಿಂದ ಮಾತನಾಡಿಸಿದ ರೀತಿ ಎಲ್ಲ ನೋಡಿ ಖುಷಿ ಆಗ್ತದೆ. ಖುಷಿಯಾಗಿ ನಿಮ್ಮ ಹೆಸರೇನಮ್ಮ ಅಂದಾಗ ಅವರು ತಮ್ಮ ಹೆಸರನ್ನು ಹೇಳ್ತಾರೆ. ನಿನಗೆ ಹೆಸರು ಹೇಳ್ತಾರೆ, ಏನಮ್ಮ ನಿನ್ನ ವಯಸ್ಸು ಅಂದಾಗ ನನ್ನ ವಯಸ್ಸು 2 ವರ್ಷ. ಅವಳಾಗಿರುತ್ತೆ 42 ವರ್ಷ ವಯಸ್ಸು, 2 ವರ್ಷ. ನಿನ್ನ ಗಂಡನಿಗೆ? ನನ್ನ ಗಂಡನಿಗೆ 1 ವರ್ಷ. ನಿಮ್ಮ ಅತ್ತೆ? ಅತ್ತೆಗೆ 6 ತಿಂಗಳು. ಮಾವ? ಮಾವ ಇನ್ನು ಹುಟ್ಟೇ ಇಲ್ಲ. ಏನು ಇದರಲ್ಲಿ ಒಂದು ಒಗಟಿನ ರೀತಿ ಹೇಳ್ತಾ ಇದ್ದಲ್ಲಿ ಏನಮ್ಮ ಅಂದ್ರೆ, ಸ್ವಾಮಿ ನನ್ನ 42 ವರ್ಷ ವಯಸ್ಸು, 40 ವರ್ಷ ವಯಸ್ಸನ್ನ ನಾನು ಬೇರೆ ರೀತಿಯಲ್ಲಿ ಕಳೆದು ಬಿಟ್ಟೆ. ಹಿಂಗೆ ಒಂದು ಬಸವ ಸಮಿತಿಯ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ರು, ಅಲ್ಲಿ ಹೋದೆ. ಜೀವನ ಅಂದ್ರೆ ಏನು ಅನ್ನೋದನ್ನ ಅಲ್ಲಿ ನಾನು ಕಲಿತೆ. ನಾನು ಯಾರೇ ಮನೆಗೆ ಬಂದ್ರು ಕೂಡ ಅವ್ರನ್ನ ಬೈತಾ ಇದ್ದೆ. ಯಾರು ಕೂಡ ನಮ್ಮ ಮನೆಗೆ ಬರ್ತಾ ಇರಲಿಲ್ಲ, ಯಾರು ಕೂಡ ನಮ್ಮ ಮನೆಯ ಹೊಸ್ತಿಲನ್ನ ಮುಗಿಸ್ತಾ ಇರಲಿಲ್ಲ. ಆ ಸಂದರ್ಭದಲ್ಲಿ ಅವರು ಒಂದು ಒಳ್ಳೆಯ ವಚನವನ್ನೇ ಹೇಳಿದ್ರು, ಅದನ್ನ ಜೀವನದಲ್ಲಿ ಅಳವಡಿಸಿಕೊಂಡೆ. ಆ ವಚನ ಯಾವುದು ಅಂದ್ರೆ, ನುಡಿದಡೆ ಮುತ್ತಿನ ಹಾರದಂತಿರಬೇಕು, ನುಡಿದಡೆ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದಡೆ ಸ್ಫಟಿಕದ ಸಲಾಕೆಯಂತಿರಬೇಕು, ನುಡಿದಡೆ ಲಿಂಗ ಮೆಚ್ಚಿ ಅವು ಗಬುದಿರಬೇಕು, ನುಡಿಯಳ ಗಾಗಿ ನಡೆಯುತ್ತಿದ್ದರೆ ಕೂಡಲ ಸಂಗಮ ದೇವ ನೆಂತೊಲಿಬನಯ್ಯ ಅನ್ನೋ ಒಂದು ವಚನವನ್ನ ಹೇಳಿದ್ರು ಗುರುಗಳೆ. ಅವತ್ತಿನಿಂದ ನುಡಿ ಅಂದ್ರೆ ಮಾಣಿಕ್ಯದ ದೀಪ್ತಿಯಂತೆ, ಸ್ಫಟಿಕದ ಸಲಾಕೆಯಂತೆ ಆ ಪರಮಾತ್ಮನು ಕೂಡ ಮೆಚ್ಚಬೇಕು. ಆ ರೀತಿಯಲ್ಲಿ ಮಾತನಾಡ್ತಾ ಇದ್ದಾನೆ ಅಂದ್ರೆ 2 ವರ್ಷಗಳಿಂದ ಆ ರೀತಿ ಮಾತನಾಡ್ತಾ ಇದ್ದಾನೆ. ತದನಂತರ ನಮ್ಮ ಮನೆಗೆ ಯಾರು ಕೂಡ ಬರ್ತಾ ಇರಲಿಲ್ಲ ಗುರುಗಳೆ, ಮನೆಯವರು ಯಾರು ಕೂಡ ನಾನು ಉಪಚಾರವನ್ನ ಯಾರೇ ಬಂದ್ರು ಕೂಡ ಅವರು ಉಪಚಾರ ಮಾಡ್ತಾ ಇರಲಿಲ್ಲ. ಆಗ ಮತ್ತೊಂದು ವಚನವನ್ನ ಕೊಟ್ಟು ಮಾಡಿದ್ರು. ಆ ವಚನ ಏನು ಅಂದ್ರೆ, ಏನಿ ಬಂದಿರಿ ಅದುಡಿದ್ದಿರಿ ಎಂದರೆ ನಿಮ್ಮ ಮೈಸಿರಿ ಹಾರಿ ಹೋಗುದೆ, ಕುಳ್ಳಿರೆಂದರೆ ನೆಲ ಕುಳಿಹೋಗುದೆ, ಒಡನೆ ನುಡಿದರೆ ಸಿರ ಬಟ್ಟೆ ಇಡುವುದೇ, ಕೊಡಲಿಲ್ಲದಿದ್ದಳೊಂದು ಗುಣವಿಲ್ಲದಿದ್ದರೆ ಮೂಗ ಕೊಯ್ಯುವುದ ಮಾಪನೆ ಕೂಡಲ ಸಂಗಮ. ನಿಮ್ಮ ಮನೆಗೆ ಬಂದವರು ಯಾವ ಉಪಚಾರ ಮಾಡಬೇಕು ಅಂತ, ಬೆಲ್ಲ ಕೊಡದಿದ್ದರೂ ಪರವಾಗಿಲ್ಲ, ಬೆಲ್ಲದಂತಹ ಮಾತುಗಳನ್ನಾದರೂ ಆದ್ರೆ ಅವರು ಅದರಿಂದ ಖುಷಿ ಆಗ್ಬಿಡ್ತಾರೆ. ಆ ರೀತಿ ಅವರನ್ನ ಉಪಚರಿಸುವ ರೀತಿಯನ್ನ ಒಂದು ಬಸವಣ್ಣನವರ ವಚನದ ಮೂಲಕ ಹೇಳಿದ್ರು. ಅವತ್ತಿಂದ ನಮ್ಮ ಮನೆಗೆ ಯಾರೇ ಬಂದ್ರು ಕೂಡ ನಮ್ಮ ಮನೆಯಲ್ಲಿ ಏನಿದೆ ಅದನ್ನ ಕೊಟ್ಟು ಅವರನ್ನ ಆರೈಕೆ ಮಾಡ್ತಾ ಇದ್ದೀನಿ, ಅವರನ್ನ ನೋಡ್ಕೊಳ್ತಾ ಇದ್ದೀನಿ, ಮತ್ತೆ ಅನೇಕರನ್ನ ನೋಯಿಸ್ತಾ ಇದ್ದೇನೆ ಕಡೆ ನಾನು. ಆದ್ರೆ ಅವರು ಮತ್ತೊಂದು ವಚನವನ್ನ ಕೊಟ್ಟು ಮಾಡಿದ್ರು. ಆ ವಚನ ಯಾವುದು ಅಂದ್ರೆ, ಒಬ್ಬರ ಮನವ ನೋಯಿಸಿ ಒಬ್ಬರ ಮನವ ಘಾತವ ಮಾಡಿ ಗಂಗೆಯ ಮುಳುಗಿದಡೆ ಏನಾಗುವುದಯ್ಯ, ಚಂದ್ರನು ಗಂಗೆಯ ತಡಿಯಲ್ಲಿದ್ದರೇನು ಕಳಂಕ ಬಿಡದಾಯಿತಯ್ಯ. ಅದು ಕಾರಣ ಮನವ ನೋಯಿಸದವನೇ ಒಬ್ಬರ ಘಾತವ ಮಾಡದವನೇ ಪರಮ ಪಾವನ ಮೋಡ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈ ಒಂದು ವಚನವನ್ನ ಹೇಳಿದ್ರು. ಒಬ್ಬರ ಮನವನ್ನ ನೋಯಿಸೋದು, ಒಬ್ಬರ ಮನಸ್ಸನ್ನ ಘಾತ ಮಾಡೋದು ಎಲ್ಲ ಮಾಡಿಬಿಟ್ಟು ನಾನು ಗಂಗಾ ನದಿಯಲ್ಲೋ ಕಪಿಲಾ ನದಿಯಲ್ಲೋ ಕಾವೇರಿ ನದಿಯಲ್ಲೋ ಹೋಗಿ ಉಳಿದ್ರೆ ನಾ ಮಾಡಿದ ಪಾಪ ಕಳೆಯುತ್ತ? ಕಳೆಯೋದಿಲ್ಲ. ನಮ್ಮ ಮೈಯಿಂದ ಕೊಡೆ ಹೋಗುತ್ತೋ ಹೊರತು ನಮ್ಮ ಮನದ ಕೊಡೆ ಹೋಗೋದಿಲ್ಲ. ಅಂತಹ ಒಂದು ಉದಾಹರಣೆ ಕೊಟ್ಟರೆ, ಚಂದ್ರನು ಗಂಗೆಯ ತಡಿಯಲ್ಲಿದ್ದರೂ ಕಳಂಕ ಬಿಡದೆ ಚಂದ್ರ ಗಂಗೆಯ ತಡಿಯಲ್ಲೇ ಇದ್ದಾನೆ, ಆದ್ರೆ ಕಳಂಕ ಬಿಡ್ತಾ ಬಿಡಲ್ಲ. ಹಾಗೆ ಒಬ್ಬರ ಮನಸ್ಸನ್ನ ಯಾರು ನೋಯಿಸೋದಿಲ್ಲವೋ, ಯಾರು ಒಬ್ಬರಿಗೆ ಘಾತವನ್ನ ಮಾಡೋದಿಲ್ವೇ ಅವರೇ ಪರಮ ಪಾವನ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ಸಿದ್ದರಾಮೇಶ್ವರ ಹೇಳಿದ್ರು. ಆ ವಚನವನ್ನ ಅವರು ಕೋಟ್ ಮಾಡಿದ್ರು. ಅವತ್ತಿನಿಂದ ನಾನು ಯಾರಿಗೂ ಕೂಡ ಮನ ನೋಯಿಸ್ತಾ ಇಲ್ಲ, ಮಾತನ್ನ ಒಳ್ಳೆಯ ಮಾತುಗಳನ್ನ ಆಡ್ತಾ ಇದ್ದೀನಿ, ಮತ್ತೆ ಅವರನ್ನ ಆರೈಕೆ ಮಾಡ್ತಾ ಇದ್ದೀನಿ. ಅವತ್ತಿನಿಂದ ಅಂದ್ರೆ 2 ವರ್ಷಗಳಿಂದ ನಾನು ಈ ರೀತಿ ಜೀವನವನ್ನ ನಡೆಸ್ತಾ ಇರೋದ್ರಿಂದ ನನ್ನ ವಯಸ್ಸು 2 ವರ್ಷ. ನನ್ನ ಗಂಡನ್ನ ಸರಿಪಡಿಸಬೇಕು ಅಂದ್ರೆ 1 ವರ್ಷ ಆಯಿತು. ನನ್ನ ಗಂಡ 1 ವರ್ಷದಿಂದ ಸರಿಯಾಗಿರೋದ್ರಿಂದ ನನ್ನ ಗಂಡನ ವಯಸ್ಸು 1 ವರ್ಷ. ನಮ್ಮ ಅತ್ತೆ 6 ತಿಂಗಳಿಂದ ಸರಿಯಾಗಿದ್ದಾರೆ, ಅವರನ್ನ ಸರಿ ಮಾಡಬೇಕು ಅಂದ್ರೆ 1.5 ವರ್ಷ ಇತ್ತು. ನನ್ನ ಅತ್ತೆಯ ವಯಸ್ಸು 6 ತಿಂಗಳು. ನಮ್ಮ ಮಾವನ್ನ ಇನ್ನು ಸರಿ ಮಾಡಕ್ಕಾಗಿಲ್ಲ, ಆದ್ರಿಂದ ನಮ್ಮ ಮಾವ ಇನ್ನು ಹುಟ್ಟೇ ಇಲ್ಲ. ಅರ್ಥ ಆಯ್ತಲ್ಲ, ನಮ್ಮ ನಿಜವಾದ ವಯಸ್ಸು ಯಾವಾಗಿಂದ ಪ್ರಾರಂಭ ಆಗುತ್ತೆ? ಶರಣರ ವಚನಗಳನ್ನ ಅಳವಡಿಸಿಕೊಂಡು ಅದೇ ರೀತಿ ನಡೆದ. ಅರ್ಥ ಆಯ್ತಲ್ಲ, ಅದಕ್ಕೆ ಮಡಿವಾಳ ಮಾಸಿ ಹೇಳುತ್ತೆ, ಮಂಡೆಯ ಮಾಸಿದರೆ ಮಹಾಮಜ್ಜನವ ಮಾಡುವುದು, ವಸ್ತ್ರವ ಮಾಸಿದರೆ ಮಡಿವಾಳಲ್ಲಿ ಇಕ್ಕುವುದು ಅಲ್ಲ. ಮನದ ಮೈಲಿಗೆಯ ತೊಡೆಯಬೇಕಾದರೆ ಕೂಡಲ ಚನ್ನ ಸಂಗಯನ ಶರಣರ ಅನುಭಾವ ಮಾಡುವುದು ಅಂತ ನಮ್ಮ ಚಿನ್ಮಯ ಚನ್ನಬಸವಣ್ಣನವರ ವಚನ ಇದೆ. ಆ ಶರಣರ ಅನುಭಾವವನ್ನು ಮಾಡಿದ್ರೆ ನಮ್ಮ ಮನಸ್ಸಿನಲ್ಲಿ ಏನು ಮೈಲಿಗೆ ಇರುತ್ತೆ, ಕಳಂಕ ಇರುತ್ತೆ, ಅವೆಲ್ಲ ನಿವಾರಣೆ ಆಗುತ್ತೆ ಅಂತ ಹೇಳ್ತಾ ನಮ್ಮ ವಿವಾದಗಳು ಅನೇಕ ರೀತಿ ನಾವು ಆಗಿದ್ದೇವೆ. ನಾವೆಲ್ಲ ವೈದಿಕ ರೀತಿಯಲ್ಲೇ ಆಗುತ್ತೆ, ಯಾಕಂದ್ರೆ ಬಸವ ತತ್ವ ನಮ್ಗೆ ಇನ್ನೂ ಕೂಡ ಪರಿಚಯ ಆಗಿರಲಿಲ್ಲ. ಈಗ 10 ರಿಂದ 11 ವರ್ಷಗಳಿಂದ ನಾವು ಬಸವ ತತ್ವಕ್ಕೆ ಬಂದಿರೋದು. ಆವಾಗ ಏನ್ ಮಂತ್ರ ಹೇಳಿದ್ರು ಅಂತ ನಮಗೆ ಗೊತ್ತಿಲ್ಲ. ಆದ್ರೆ ಈಗ ನಾನು 100 ವಿವಾಹಗಳನ್ನ ವಚನ ಕಲ್ಯಾಣ ಮಹೋತ್ಸವ ವಚನಗಳ ಆಧಾರದ ಮೇಲೆ
ಅಂಶಗಳನ್ನು ಹೇಳ್ತಾರೆ. ಇನ್ನು ಅವರು ತಾಳಿ ಕಟ್ಟಿಲ್ಲ, ಮಾಂಗಲ್ಯ ಧಾರಣೆ ಮಾಡಿಲ್ಲ ಅನ್ನೋದಕ್ಕೆ ಮೊದಲು ಅವ್ರು ಹೇಳ್ತಾರೆ ಏನಂದ್ರೆ, ವಿವಾಹವೆಂಬುದು ಎರಡು ದೇಹಗಳ ಸಂಬಂಧವಲ್ಲ, ಎರಡು ಹೃದಯಗಳ ಸಮ್ಮಿಲನವೆಂದು ಭಾವಿಸಿ ಒಬ್ಬರನ್ನೊಬ್ಬರು ಅರಿತುಕೊಂಡು ಬಾಳುತ್ತೇವೆ ಅನ್ನೋ ಒಂದು ಸಂದರ್ಭವನ್ನ ಅವರ ಹತ್ರ ಹೇಳಿಸಿ, ನಾವಿಬ್ರು ಕೂಡ ಕಷ್ಟ ಬರಲಿ ಸುಖ ಬರಲಿ ಇಬ್ಬರು ಅರಿತುಕೊಂಡು ಬಾಳುತ್ತೇವೆ ಅನ್ನೋದನ್ನ ವಚನಗಳ ಆಧಾರದ ಮೇಲೆ ಅವರಿಗೆ ವಿವಾಹವನ್ನು ಮಾಡಿಸಿ. ಆ ಸಂದರ್ಭದಲ್ಲಿ ಇನ್ನೇನು ಹುಡುಗ ಹುಡುಗಿಗೆ ತಾಳಿ ಕಟ್ಟಬೇಕು, ಆ ಸಂದರ್ಭದಲ್ಲಿ ಹುಡುಗಿ ಹೇಳುತ್ತೆ, ನನ್ನ ಜೀವನದ ಸರ್ವಸ್ವವೆಂದು ಕೈ ಬಿಡದೆ ಸಲಹುವ ಜೊತೆಗಾರನೆಂದು ಮಡದಿ ಮಕ್ಕಳ ಪೊರೆವ ಪತಿರತ್ನವೆಂದು ನಿಮ್ಮ ಕೈ ಹಿಡಿವೆ ನಂಬಿ ನಾನಿಂದು ಅಂತ ಅವಳು ಎಲ್ಲ ತನ್ನ ಮನೆಯೆಲ್ಲವನ್ನ ಬಿಟ್ಟು ಅಲ್ಲಿ ಬರ್ತಾ ಇದ್ದಾಳೆ. ನಾನು ನನ್ನನ್ನು ಕಾಪಾಡ್ತೀರಾ, ನನ್ನ ಮಕ್ಕಳನ್ನೆಲ್ಲರೂ ಕಾಪಾಡ್ತೀರಾ, ನನ್ನ ಕಾಪಾಡ್ತೀರಂತ ನಿಮ್ಮನ್ನ ಕೈ ಹಿಡಿತೀನಿ ಅಂತ ಹುಡುಗಿ ಹೇಳ್ತಾರೆ. ಅಥವಾ ಹುಡುಗನು ಹೇಳ್ತಾನೆ ಏನಂತಂದ್ರೆ, ನನ್ನ ಜೀವನದ ಅರ್ಧಾಂಗಿ ಎಂದು ಜೊತೆಗೂಡಿ ನಡೆಯುವ ಸಹಚರಣಿ ಎಂದು ಮನೆ ಮನ ತುಂಬುವ ಸತಿರತ್ನವೆಂದು ಮಾಂಗಲ್ಯ ಧರಿಸುವೆನು ದೇವಿ ನಿನಗೆಂದು. ಅವಳು ಪತಿರತ್ನ ಅಂತ ಹೇಳ್ತಾಳೆ, ಇವನು ಸತಿರತ್ನ ಅಂತ ಇಬ್ಬರು ಕೂಡ ಅಷ್ಟೊಂದು ಅನನ್ಯವಾಗಿ ವಿವಾಹವನ್ನ ಆಗ್ತಾರೆ. ಆ ಒಂದು ವಚನಗಳ ಆಧಾರದ ಮೇಲೆ ಅವು ವಿವಾಹಗಳನ್ನ ಮಾಡಿಸ್ತಾರೆ. ಆ ಅರಿತು ಮಾಡಿದಾಗ ಆ ಜೀವನವೇ ಏನಾಗುತ್ತೆ, ಸ್ವರ್ಗ ಸಮಾನವಾದಂತಹ ದೇವಲೋಕ ಸಮಾನವಾದಂತಹ ಜೀವನವನ್ನ ನಡೆಸೋದಕ್ಕೆ ಸಾಧ್ಯ ಆಗುತ್ತೆ. ಈ ಸಂದರ್ಭದಲ್ಲಿ ದಂಪತಿಗಳು ಹೇಗಿರಬೇಕು ಅಂದ್ರೆ, ಗಂಡನನ್ನ ಪೀಡಿಸುವಂತವರಾಗಬಾರದು. ಗಂಡನನ್ನ ಏನಿರುತ್ತೋ ಅದನ್ನ ಜೀವನವನ್ನು ನಡೆಸಿಕೊಂಡು ಹೋಗ್ಬೇಕು. ಅದಕ್ಕೆ ಆಯ್ದಕ್ಕೆ ಮಾರಯ್ಯ ಆಯ್ದಕ್ಕೆ ಲಕ್ಕಮ್ಮ ಅನ್ನೋರೆ ಸಾಕ್ಷಿ. ಗಂಡ ಹೆಚ್ಚಿಗೆ ತಂದು ಬಿಡ್ತಾನೆ, ಹೆಚ್ಚಿಗೆ ತಂದಾಗ ಆಯ್ದಕ್ಕೆ ಲಕ್ಕಮ್ಮ ಎಚ್ಚರಿಸ್ತಾರೆ, ಗಂಡನನ್ನೇ ಎಚ್ಚರಿಸ್ತಾರೆ. ಆದ್ರೆ ನಾವು ಹೆಚ್ಚಿಗೆ ತಂದಾಗ ಹೆಂಡತಿ ಎಚ್ಚರಿಸಿದಾಗ ಏನಾಗುತ್ತೆ, ಯಾವುದೇ ಒಂದು ಭ್ರಷ್ಟಾಚಾರಕ್ಕಾಗಲಿ ಯಾವುದಕ್ಕೆ ಆಗಲಿ ಎಳೆಯಲಿಲ್ಲ. ಆ ಅಕ್ಕಿಯನ್ನ ಹೆಚ್ಚಿಗೆ ತಂದಾಗ ಹೇಳುವಂತಹ ವಚನ, ಒಮ್ಮನವ ಮೀರಿ ನಿಮ್ಮನದಲ್ಲಿ ತಂದಿರಿ, ಇದು ನಿಮ್ಮ ಮನವೋ ಬಸವಣ್ಣನವರ ಅನುಮಾನದ ಚಿತ್ತವೋ, ಈ ಮಾತು ಮಾರಯ್ಯ ಪ್ರಿಯ ಅಮರೇಶ್ವರ ಲಿಂಗಕ್ಕೆ ಸಲ್ಲದ ಬೋನ, ಅಲ್ಲಿಯೇ ಸುರಿದು ಬಂದು ಮಾರಯ್ಯ ಅಂತ ಹೇಳ್ತಾರಲ್ಲ, ಅದನ್ನ ಎಲ್ಲಾ ಅಕ್ಕಂದಿರು ಅಣ್ಣಂದಿರಿಗೆ ಹೇಳುವಂತಹ ಒಂದು ಪರಿಪಾಠವನ್ನ ರೂಢಿಸಿಕೊಳ್ಬೇಕಾಗುತ್ತೆ. ಆಗ ರೂಢಿಸಿಕೊಂಡಾಗ ಮನೆ ಏನಾಗುತ್ತೆ, ವಚನಾಲಯ ಆಗುತ್ತೆ, ಮನೆ ಏನಾಗುತ್ತೆ, ನೆಮ್ಮದಿ ಇರುತ್ತೆ. ಆ ಒಂದು ಅಂಶವನ್ನು ನಾವು ವಚನಗಳ ಆಧಾರದ ಮೇಲೆ ಮಾಡಬೇಕು. ಆ ರೀತಿ ದಂಪತಿಗಳು ಅನನ್ಯವಾಗಿರೋದಕ್ಕೆ ಈ ವಚನಗಳೇ ನಮಗೆ ಸಾಕ್ಷಿ ಆಗುತ್ತೆ ಅಂತ ಹೇಳ್ತಾ, ಹೆಣ್ಣಿಗೆ ತುಂಬಾ ಗೌರವವನ್ನ 12ನೇ ಶತಮಾನದಲ್ಲಿ ಬಿಟ್ಟರೆ ಇನ್ಯಾವ ಶತಮಾನದಲ್ಲೂ ಕೂಡ ಸಿಗೋದಿಲ್ಲ. ಅಲ್ಲಿವರೆಗೆ ಸಾಹಿತ್ಯಕ್ಕಾಗಿ ಸಾಹಿತ್ಯ, ಪಾಂಡಿತ್ಯಕ್ಕಾಗಿ ಸಾಹಿತ್ಯ ಅಂತ ಹೇಳುತ್ತೆ, ಆದ್ರೆ ಜನಸಾಮಾನ್ಯರಿಗಾಗಿ ಸಾಹಿತ್ಯ ಅಂತದ್ದು ವಚನ ಸಾಹಿತ್ಯ ಮಾತ್ರ. ಆ ಸಂದರ್ಭದಲ್ಲಿ ಹೆಣ್ಣಿಗೆ ಯಾರಿಗೆ ಗೌರವ ಕೊಡ್ತಾರೆ ಅಂದ್ರೆ, ನಮ್ಮ ಸಿದ್ದರಾಮೇಶ್ವರರು ತಾಮ ಅವರು ಬ್ರಹ್ಮ ವಿಷ್ಣು ಮಹೇಶ್ವರ ಈ ಒಂದು ಆಧಾರದ ಮೇಲೆ ಒಂದು ವಚನವನ್ನು ಹೇಳ್ತಾರೆ. ತಾ ಮಾಡಿದ ಹೆಣ್ಣು ತನ್ನ ತಲೆಯ ಮೇಲಿತ್ತು, ತಾ ಮಾಡಿದ ಹೆಣ್ಣು ತನ್ನ ತೊಡೆಯ ಮೇಲಿತ್ತು, ತಾ ಮಾಡಿದ ಹೆಣ್ಣು ಬ್ರಹ್ಮನ ನಾಲಗೆಯ ಮೇಲಿತ್ತು, ತಾ ಮಾಡಿದ ಹೆಣ್ಣು ನಾರಾಯಣ ಎದೆಯ ಮೇಲಿತ್ತು. ಅದು ಕಾರಣ ಹೆಣ್ಣು ಹೆಣ್ಣಲ್ಲ, ಹೆಣ್ಣು ರಕ್ತಸಿಯಲ್ಲ, ಹೆಣ್ಣು ಪ್ರತ್ಯಕ್ಷ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಹೆಣ್ಣು ಸ್ವಾತಂತ್ರ್ಯಕ್ಕೆ ಹೊರಬಲ್ಲ ಅನ್ನುವಂತ ಸಂದರ್ಭ ಯಾವುದು, ಹೆಣ್ಣನ್ನ ದೇವರಿಗೆ ಹೋಲಿಸಿದಂತಹ ಆ ಶರಣರ ಒಂದು ಕಾಲಘಟ್ಟ ಏನು, ಆ ಶರಣರ ವಚನಗಳನ್ನ ನೀವು ಹಾಸಿ ಒತ್ತುಕೊಳ್ಬೇಕು. ಅನೇಕ ಆಚರಣೆಗಳು ಏನಾಗಿದೆ, ನಮ್ಮ ಮನಸ್ಸನ್ನ ಕಲುಷಿತಗೊಳಿಸಿಬಿಟ್ಟಿದೆ. ಈ ಬಸವ ಸಮಿತಿಯವರು ಈ ಮಾಡ್ತಾ ಇರುವಂತಹ ಆ ಕಾರ್ಯಕ್ರಮಗಳ ಮುಖಾಂತರ ಬಸವ ತತ್ವವನ್ನ ಹಾಸಿ ಒತ್ತುಕೊಂಡಾಗ ಮಾತ್ರ ನಮ್ಮ ಜೀವನ ಫಲಪ್ರದ ಆಗುತ್ತೆ ಅಂತ ಹೇಳ್ತಾ, ಈ ಒಂದು ಸಂದರ್ಭದಲ್ಲಿ ಒಂದು ಕವಿತೆ ನನಗೆ ಇಷ್ಟ ಆಗಿದೆ, ಅದನ್ನು ಹೇಳಬೇಕು ಅನ್ನಿಸ್ತು. ಅದನ್ನು ಹೇಳಿ ಇನ್ನೊಂದೆರಡು ಸಂದರ್ಭಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. 80 ವರ್ಷದ ಅಜ್ಜ ಪರಿಪೂರ್ಣ ಜೀವನ ಅಂತ ಅನ್ಕೊಂಡಿರ್ತೀನಿ. ಈಗ 60-70 ವರ್ಷ ಜೀವನ ನಡೆಸೋದೆ ಕಷ್ಟ. 80 ವರ್ಷದ ಅಜ್ಜಿ ಇದ್ದಾರೆ, 90 ವರ್ಷದ ಅಜ್ಜ ಇದ್ದಾರೆ. ಆಗ ಹೇಳ್ತಾರೆ ಅಜ್ಜಿ, ಹೇಳ್ತಾರೆ ಅಜ್ಜನಿಗೆ, ಈ ದಾಂಪತ್ಯ ಯಾನದಲ್ಲಿ ಎನ್ನ ಕೈ ಬಿಡಿದವರು ಹಿಡಿದ ಕೈ ಬಿಡದವರು ನೀವಲ್ಲವೆ ನನ್ನ ದೊರೆ ನೀವಲ್ಲವೆ. ಹಬ್ಬಗಳು ಬಂದಾಗ ಹೊಸ ಪಂಚೆ ನಿಮಗಿರಲಿ ಇರದಿರಲಿ, ನಾ ಹಳೆ ಸೀರೆ ಕೊಟ್ಟಾಗ ಬಿಟ್ಟು ಬಿಡು ಎಂದವರು ಸಾಕು ಬಿಡು ಎಂದವರು, ಹೊಸ ಸೀರೆ ಕೊಟ್ಟವರು ಮಲ್ಲಿಗೆಯ ನಿಂತವರು ನೀವಲ್ಲವೆ ನನ್ನ ದೊರೆ ನೀವಲ್ಲವೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ನೋಡು, ಅವರು ಹಳೆ ಸೀರೆ ಪಂಚೆ ಇಲ್ಲದ ಕೊಡ್ತಾರಲ್ಲ, ನನ್ನ ಹೆಗದಿಗೆ ಏನಿರ್ಬೇಕು, ಸೀರೆ ಇರಬೇಕು.
ನನ್ನ ಹೆಂಡತಿಗೆ ಏನಿರ್ಬೇಕು, ಮಲ್ಲಿಗೆ ಹೂವಿರ್ಬೇಕು ಅಂತ ತುಂಬಾ ಪ್ರೀತಿಯಿಂದ ಸ್ಮರಿಸ್ಕೊತಾ ಇದ್ದಾರೆ. ಕೊನೆಗೆ ತವರು ಮನೆಗೆ ಹೊರಟೋಗ್ಬಿಡ್ತಾರೆ. ತವರು ಮನೆಗೆ ಹೊರಟಾಗ ಏನ್ ಹೇಳ್ತಾರೆ ಅಂದ್ರೆ, ಮತ್ತೆ ನಾ ತವರೂರು ಹೊರಟಾಗ ಬಾಗಿಲ ಬಳಿ ಬಂದವರು ಬೇಗ ಬಾ ಎಂದವರು, ನೀವಲ್ಲವೇ ನನ್ನ ದೊರೆ ನೀವಲ್ಲವೇ. ಕೊನೆಗೆ ಮತ್ತೆ ಫೋನುಗಳ ಮಾಡುತ್ತ ಮನೆಯೊಳಗೆ ನೀವಿಲ್ಲ, ಬಳೆಗಳ ಸದ್ದಿಲ್ಲ, ಬಾಯಿಗೆ ರುಚಿಯಿಲ್ಲ, ಬೇಗನೆ ಬರುವೆಯಲ್ಲ ಎಂದವರು, ನೀವಲ್ಲವೇ ನನ್ನ ದೊರೆ ನೀವಲ್ಲವೇ. ಎಂತಹ ಆ ಅಜ್ಜಿ ಆ ಅಜ್ಜನ ಪ್ರೀತಿಯನ್ನ ಯಾವ ರೀತಿ ಈ ಕವಿತೆಗಳ ಮೂಲಕ ಕೊಂಡಾಡ್ತಾ ಇದ್ದಾರೆ ಅಂದ್ರೆ, ಅದಕ್ಕೆ ಆ ಅಜ್ಜ ಹೇಳ್ತಾರೆ, ಬೇರಿಲ್ಲದೆ ಮರವೆಲ್ಲಿದೆ, ಮರವೆಲ್ಲಿದೆ ಹೂವಿಲ್ಲದೆ, ಹೂವಿಲ್ಲದೆ ಹಣ್ಣೆಲ್ಲಿದೆ, ನೀವಿಲ್ಲದ ಮನೆ ಯಾರಿಗೆ ಬೇಕಾಗಿದೆ. ಎಂತಹ ಹೃದಯ ಸ್ಪರ್ಶಿ ಮಾತು, ಮನೆಯೊಳಗೆ ಬಂದವಳೆ ಮನೆ ಯಾಕೆ ಆದವಳೆ, ಮನದೊಳಗೆ ನಿಂದವಳೆ, ನೀನಲ್ಲವೇ ನನ್ನ ರಸಿ ನೀನಲ್ಲವೇ. ಬಡತನವೋ ಸಿರಿತನವೋ ಕಷ್ಟ ನಷ್ಟಗಳಲ್ಲಿ ಎನ್ನ ಜೊತೆ ಬಂದವಳು, ಜೊತೆಯಾಗಿ ನಿಂದವಳು, ನೀನಲ್ಲವೇ ನನ್ನ ರಸಿ ನೀನಲ್ಲವೇ ಅಂತ. ಕಷ್ಟ ಬರಲಿ ಸುಖ ಬರಲಿ ಎರಡು ಸಂದರ್ಭದಲ್ಲೂ ಗಟ್ಟಿಯಾಗಿ ನಿಂತವಳು ಮಡದಿ. ಆ ಮಡದಿ ಒಬ್ರು ಸರಿಯಾಗಿ ಇದ್ದು ಬಿಟ್ಟರೆ ಇಡೀ ಜೀವನದ ಯಶಸ್ವಿ ಆಗುತ್ತೆ ಅಂತ ಕೊನೆಗೆ ಆ ಅಜ್ಜ ಹೇಳುವಂತಹ ಮಾತು ಮನ ಕಲಕುವ ಮತ್ತು ಹೃದಯ ಕರಗುವಂತಹ ಮಾತುಗಳು. ವೃದ್ಧಾಪ್ಯ ಬಂದಾಗ ಎಲ್ಲ ಬಿಟ್ಬಿಡ್ತಾರೆ, ಆದ್ರೆ ಯಾರು ಕೊನೆಯಲ್ಲಿ ಕೈ ಇಡ್ತಾರೆ ಅಂತ. ವೃದ್ಧಾಪ್ಯ ಬಂದಾಗ ಆರೋಗ್ಯ ಹೋದಾಗ ಆದಾಯ ಇರದಾಗ ಹಣವೆಲ್ಲ ಸರಿದಾಗ ಬಂಧುಗಳು ಬರದಾಗ ಮಕ್ಕಳು ಮರೆತಾಗ ನಾ ಒಳಗೊಳಗೆ ಹತ್ತಾಗ ಬಳಿ ಬಂದು ನಿಂದವಳು ಮರುದ ನಿರಿ ಅಂದವಳು ಕಣ್ಣೀರ ಕಡೆದವಳು ಯಾರಿರಲಿ ಇರದಿರಲಿ ನಾನಿಲ್ಲವೇ ನಿಮ್ಮ ಜೊತೆ ಎಂದವಳು ನೀನಲ್ಲವೇ ನನ್ನ ರಸಿ ನೀನಲ್ಲವೇ. ಇದು ನಮ್ಮ ಭಾರತೀಯ ಸಂಸ್ಕೃತಿ. ಅರಿತು ಬಾಳಿದಾಗ ಪ್ರತಿಯೊಬ್ಬರ ಬಾಳು ಕೂಡ ಏನಾಗುತ್ತೆ, ಬಂಗಾರ ಆಗುತ್ತೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ನನಗೆ, ಯಾಕಂದ್ರೆ ದಾಂಪತ್ಯ ಜೀವನ ಅಂದಾಗ ಈ ಒಂದು ಮಾತುಗಳು ನಿಮ್ಮ ಕಿವಿಗೆ ಬಿದ್ದಾಗ ಆ ದಂಪತಿಗಳು ಏನಾದ್ರೂ ಸಣ್ಣ ಪುಟ್ಟ ಮನಸ್ತಾಪಗಳು ಬಂದಾಗ ಮನಸ್ತಾಪಗಳು ಹೋಗಿ ಇಬ್ಬರು ಕೂಡ ಒಂದಾಗೋದಕ್ಕೆ ಈ ಒಂದು ಮಾತುಗಳು ಸ್ಫೂರ್ತಿಯಾಗುತ್ತೆ. ಈ ಕವಿತೆಯ ನುಡಿಗಳು ನಮ್ಮ ಹೃದಯವನ್ನ ಬೆಳಗುವಂತಹ ನುಡಿಗಳಾಗ್ತವೆ ಅಂತ ಈ ಒಂದು ಸಂದರ್ಭವನ್ನ ಹೇಳ್ತಾ ಇದ್ದೇನೆ ಬಂಧುಗಳೇ. ಮತ್ತೆ ವಚನ ಸಾಹಿತ್ಯ ಅಂದ ತಕ್ಷಣ ನಮಗೆ ಬರೋದು 126 ಪುರುಷ ವಚನಕಾರರು ಬಸವ ಯುಗದಲ್ಲಿ ಬರ್ತಾರೆ, ಮತ್ತೆ 51 ಅಜ್ಞಾತ ವಚನಕಾರರು ಬರ್ತಾರೆ. ಒಟ್ಟು 176 ಪುರುಷ ವಚನಕಾರರು, ಮತ್ತೆ 33 ಮಹಿಳಾ ವಚನಕಾರರು, ಇಬ್ಬರು ಅಜ್ಞಾತ ಮಹಿಳಾ ವಚನಕಾರರು, ಅವರು 35, ಒಟ್ಟು 211 ಬಸವ ಯುಗದ ವಚನಕಾರರು ಬರ್ತಾರೆ. ಅವರು ರಚಿಸಿರುವಂತಹ ಸಾವಿರಾರು ವಚನಗಳನ್ನ ನಾವು ಒಂದೊಂದಾಗಿ ಎಲ್ಲವನ್ನೂ ಅಧ್ಯಯನ ಮಾಡೋದಿಕ್ಕೆ ಸಾಧ್ಯ ಇಲ್ಲ. ಅವುಗಳನ್ನ ಅಧ್ಯಯನ ಮಾಡಿದಾಗ ನಮ್ಮ ಮನದ ಮಲಿನತೆ ಹೋಗೋದಿಕ್ಕೆ ಅವಕಾಶ ಆಗುತ್ತೆ ಅಂತ ನಾವೊಂದು ಶರಣ ವಿಶ್ವವಚನ ಫೌಂಡೇಶನ್ ಎಂಬ ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಸ್ಥಾಪಿಸಿ 15 ರಾಜ್ಯಗಳ ಜನರನ್ನು ಇಲ್ಲಿಂದ ಬೇರೆ ದೇಶಕ್ಕೆ ಹೋಗಿದ್ದಾರೆ ಅವರೆಲ್ಲರನ್ನು, ಮತ್ತೆ ನಮ್ಮ ಕನ್ನಡ ನಾಡಿನಲ್ಲಿ ಇರುವಂತಹ ಯಾರು ಆಸಕ್ತಿ ಇದೆ ವಚನ ಸಾಹಿತ್ಯದ ಬಗ್ಗೆ ಅವರೆಲ್ಲರನ್ನು ಕೂಡ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ಮಾಡಿ ಅವರಿಗೆ ಪ್ರತಿನಿತ್ಯ ವಚನ ಸಾಹಿತ್ಯವನ್ನ ಕಲಿಸುವಂತಹ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ. ಲಕ್ಷಾಂತರ ಜನರು ಈ ಒಂದು ವಚನಗಳನ್ನ ಕೇಳಿ ಆ ಸಂದರ್ಭದಲ್ಲಾದ್ರೂ ನನಗೆ ಒಳ್ಳೇದು ಮಾಡಬೇಕು ಅನ್ಸುತ್ತಲ್ಲ, ಆ ಸಂದರ್ಭದಲ್ಲಾದ್ರೂ ನನಗೆ ಎಲ್ಲಿಗೆ ಆ ಒಂದು ಒಳ್ಳೆಯ ಲೋಕಕ್ಕೆ ಹೋಗ್ಬೇಕು ಅಂತ ಅನ್ಸುತ್ತಲ್ಲ ಅನ್ನೋದು ನಮ್ಮ ಆಸೆ. ಅದಕ್ಕೆ ಒಂದೇ ಒಂದು ದೃಷ್ಟಾಂತ ಏನಪ್ಪಾ ಅಂದ್ರೆ, ಹೀಗೆ ಒಂದು ಪ್ರವಚನ ನಡೆಯುವಂತಹ ಸಂದರ್ಭದಲ್ಲಿ ಆ ಪ್ರವಚನಕಾರರು ಬಸವ ಕಲ್ಯಾಣದಲ್ಲಿ ಬಿಜ್ಜಳನ ಆಸ್ಥಾನದ ವರ್ಣನೆಯನ್ನು ಕಣ್ಣಿಗೆ ಕಟ್ಟುವಂತೆ ಮಾಡ್ತಾರೆ. ಕಣ್ಣಿಗೆ ಕಟ್ಟುವಂತೆ ಮಾಡ್ತಾ ಇದ್ದಾಗ ಅಲ್ಲಿ ಕೊಂಡಿ ಮಂಚಣ್ಣ ಹೀಗೆ ಬಿಜ್ಜಳ ರತ್ನ ಖಚಿತವಾದ ಆಸನದಲ್ಲಿ ಕುಳಿತಿದ್ದಾನೆ. ಎಲ್ಲ ಮಂತ್ರಿಗಳು ಎಲ್ಲರೂ ಕೂಡ ಕುಳಿತಿದ್ದಾರೆ. ಕುಳಿತಿರಬೇಕಾದ್ರೆ ಆ ಕೊಂಡಿ ಮಂಚಣ್ಣ ಬಸವಣ್ಣನವರ ಬಗ್ಗೆ ಇಲ್ಲ ಸಲ್ಲದ ಚಾಡಿಗಳನ್ನು ಹೇಳ್ತಾ ಇದ್ದಾರೆ. ಬಸವಣ್ಣನವರು ಧರ್ಮದ ವಿರೋಧಿಯಾಗಿದ್ದಾರೆ, ಧರ್ಮದ ಬಾಹಿರವಾಗಿ ನಡ್ಕೋತಾ ಇದ್ದಾರೆ, ಎಲ್ಲರನ್ನೂ ಕೂಡ ಲಿಂಗವಂತರನ್ನಾಗಿ ಮಾಡ್ತಾ ಇದ್ದಾರೆ, ಒಂದಲ್ಲ ಎರಡಲ್ಲ ನೂರಾರು ಅಪವಾದಗಳನ್ನ ಬಸವಣ್ಣ ಮೇಲೆ ಹೊರಿಸ್ತಾ ಇದ್ದಾರೆ. ಆ ಹೊರಿಸ್ತಾ ಇರಬೇಕಾದ್ರೆ ಒಬ್ಬ ಮಹಿಳೆ ಎದ್ದಿಂತ್ಕೋತಾರೆ. ಎದ್ದಿಂತ್ಕೊಂಡು ಸಾಕು ಮುಚ್ಚು ಕೊಂಡಿ ಮಂಚಣ್ಣ, ಅವರು ನಮ್ಮ ವಿಶ್ವಗುರು ಬಸವಣ್ಣನವರು, ಅವರು ಪರಶಿವನ ಅವತಾರ, ಅವರ ಬಗ್ಗೆ ನೀನು ಇನ್ನು ಒಂದು ಮಾತಾಡಿದ್ರು ಕೂಡ ನಾನು ಸುಮ್ಮನೆ ಇರೋದಿಲ್ಲ ಅನ್ಬಿಟ್ಟದೆ ಎದ್ದಿಂತ್ಕೋತಾಳೆ. ಎದ್ದು ನಿಂತ್ಕೊಂಡ ತಕ್ಷಣ ಎಲ್ಲ ಸಭೆ ಏನಾಗುತ್ತೆ, ಮೌನಕ್ಕೆ ಜಾರುತ್ತೆ. ಆಗ ಒಬ್ಬರು ಹಿರಿಯರು ಎದ್ದಿಂತ್ಕೊಂಡು, ಅಮ್ಮ ನಿನ್ನ ಮಾತು ಈಗ ಕೊಂಡಿ ಮಂಚಣ್ಣನಿಗೆ ಕೇಳಲಿಲ್ಲ ಅಂದಾಗ ಎಲ್ಲರೂ ನಗಾಡ್ತಾರೆ. ಅಂದ್ರೆ ಇದೊಂದು ಸಂದರ್ಭ ಆಗ್ಬೋದು, ಆದ್ರೆ
ಆ ಸಂದರ್ಭದಲ್ಲಾದರೂ ಅವಳು ಭೌತಿಕವಾಗಿ ಎಲ್ಲಿದ್ಲು, ಆ ಪ್ರವಚನದ ಕಾರ್ಯಕ್ರಮದಲ್ಲಿದ್ರು, ಆದ್ರೆ ಭಾವನಾತ್ಮಕವಾಗಿ ಎಲ್ಲಿ ಹೋಗಿದ್ರು, ಬಿಜ್ಜಣ್ಣನ ಆಸ್ಥಾನಕ್ಕೆ ಹೋಗಿದ್ರು. ಬಿಜ್ಜಣ್ಣನ ಆಸ್ಥಾನಕ್ಕೆ ಹೋಗಿ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಸಂದರ್ಭ ಬರುತ್ತಲ್ಲ, ಆ ಸಂದರ್ಭ ಇವತ್ತು ನೀವು ವಚನಗಳನ್ನ ಕೇಳಿದಾಗ ಆ ಅನ್ಯಾಯವನ್ನ ಪ್ರತಿಭಟಿಸುವಂತಹ ಮತ್ತು ಒಳ್ಳೆಯ ಅಂಶಗಳನ್ನ ಹೃದಯದಲ್ಲಿ ಆರಾಧಿಸುವಂತಹ ಅವಕಾಶ ನಿಮ್ಮದಾಗಲಿ ಅಂತ ಹೇಳ್ತಾ ಗಿರೀಶ್ ಕಾರ್ನಾಡ್ ಹೇಳ್ತಾರೆ. ನೋಯುವ ಅಲ್ಲಿಗೆ ನಾಲಿಗೆ ಪದೇ ಪದೇ ಹೊರಡುವಂತೆ ನನ್ನ ಮನಸ್ಸು 12ನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ಹೊರಡುತ್ತದೆ ಅಂತ ಹೇಳ್ತಾರೆ. ಹಾಗೆ ನಮ್ಮ ಮನಸ್ಸು ಕೂಡ ಆ 12ನೇ ಶತಮಾನದ ಜಾಗೃತ ಮನಸ್ಸುಗಳ ಬಸವ ತತ್ವಕ್ಕೆ ಹೊರಡಬೇಕು ಅಂತ ಹೇಳ್ತಾ ನನ್ನ ಸಮಯ 30 ನಿಮಿಷ ಕೊಟ್ಟಿದ್ರೆ 30 ನಿಮಿಷ ಸರಿಯಾಗಿ ಮಾತನಾಡಿದ್ದೀನಿ ಅಂತ ನಾನಾದ್ರೂ ಭಾವಿಸ್ತಿದ್ದೇನೆ. ಯಾಕಂದ್ರೆ ಮತ್ತೊಬ್ಬರು ಪ್ರವಚನವನ್ನು ಕೇಳಬೇಕಾಗುತ್ತೆ ಅಂತ ಹೇಳ್ತಾ ಕೊನೆಯ ಹಂತಕ್ಕೆ ಬಂದಿದ್ದೇನೆ. ಆ ಕೊನೆಯ ಹಂತವನ್ನು ಕೂಡ ಸಿದ್ದಯ್ಯ ಪುರಾಣಿಕರವರ ಆ ಒಂದು ಕವಿತೆಯ ಮೂಲಕ ನಾನು ಅಂತ್ಯವನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದೇನೆ. ದಯಮಾಡಿ ಎಲ್ಲಾ ಶರಣ ಬಂಧುಗಳು ಶರಣ ಕ್ಷೇತ್ರಗಳನ್ನು ದಂಪತಿಗಳ ಸಮೇತ ಮಾಡಿ. ದಾಂಪತ್ಯ ಜೀವನ ಚೆನ್ನಾಗಿರಬೇಕು ಅಂದ್ರೆ ಶರಣ ಕ್ಷೇತ್ರಗಳು ಅಂದ್ರೆ ಶರಣರು ಜನ್ಮಸ್ಥಳ, ಶರಣರ ಕಾರ್ಯಕ್ಷೇತ್ರ, ಶರಣರ ಐಕ್ಯ ಸ್ಥಳ, ಶರಣರ ಬಸವಣ್ಣನವರ ಜನ್ಮಸ್ಥಳ ಬಸವನ ಬಾಲ್ಯವಾಡಿ ಇಂಗಳೇಶ್ವರ, ಬಸವಣ್ಣನವರ ಕಾರ್ಯಕ್ಷೇತ್ರ ಬಸವ ಕಲ್ಯಾಣ, ಬಸವಣ್ಣನವರ ಐಕ್ಯ ಸ್ಥಳ ಗೂಡಲ ಸಂಗಮ, ನಮ್ಮ ಚೆನ್ನಬಸವಣ್ಣನವರ ಐಕ್ಯ ಸ್ಥಳ ಉಳವಿಗೆ, ಅಕ್ಕ ಮಹಾದೇವಿಯವರ ಜನ್ಮಸ್ಥಳ ಉಡುಕಡಿ, ಐಕ್ಯ ಸ್ಥಳ ಶ್ರೀಶೈಲದ ಕದರಿವನ, ಅಲ್ಲಮ್ಮ ಪ್ರಭುದೇವರ ಜನ್ಮಸ್ಥಳ ಬಳ್ಳಿಗಾವೆ, ನಮ್ಮ ಸತ್ಯಕರ ಅವರ ಜನ್ಮಸ್ಥಳ ಹಿರೇಜಂಬೂರು. ಹೀಗೆ ಅನೇಕ ಸ್ಥಳಗಳಿದೆ. ಮುಂದೊಂದಾಗಿ ಹೇಳ್ಕೊಂಡು ಹೋದ್ರೆ ಈ ಸಲ ದಿನಚರಿಯಲ್ಲೂ ಕೂಡ ಆ ಜನ್ಮಸ್ಥಳ ಮತ್ತು ಕಾರ್ಯಕ್ಷೇತ್ರ ಮತ್ತು ಐಕ್ಯ ಸ್ಥಳಗಳನ್ನೇ ಕೊಟ್ಟಿದ್ದೇನೆ. ನಾನು ಒಂದ್ ಸ್ವಲ್ಪ ಎಲ್ಲರಿಗೂ ಆ ದಿನಚರಿ ಇಟ್ಕೊಂಡು ಆ ಕ್ಷೇತ್ರ ಪ್ರವಾಸ ಮಾಡ್ಕೊಂಡು ಬರ್ಬೇಕು ಅಂತ. ದಯಮಾಡಿ ಆ ಸ್ಥಳಕ್ಕೆ ಒಮ್ಮೆ ಆದ್ರೂ ಭೇಟಿ ಕೊಡಿ. ನೀವು ಬೇರೆ ಬೇರೆ ಯಾವುದೇ ಸ್ಥಳಕ್ಕೂ ಹೋಗದೆ ಹೋದ್ರೂ ಪರವಾಗಿಲ್ಲ, ಶರಣರ ಕ್ಷೇತ್ರಗಳನ್ನ ಭೇಟಿಯಾದಾಗ ನಮ್ಗೆ ಅಯಸ್ಕಾಂತೀಯ ಶಕ್ತಿ ವೃದ್ಧಿಯಾಗುತ್ತೆ. ಆ ಶರಣರು ತಿರುಗಾಡಿದಂತಹ ಸ್ಥಳವನ್ನು ನಾವು ಮೆಟ್ಟಿದ್ರೆ ನಮ್ಮ ಜನ್ಮ ಪಾವನ ಆಗುತ್ತೆ ಅಂತ ಹೇಳ್ತಾ ಸಿದ್ದಯ್ಯ ಪುರಾಣಿಕರವರ ಕೊನೆಯ ಮಾತುಗಳಲ್ಲಿ ಆ ಕವಿತೆಯನ್ನ ಹೇಳ್ತಾ ಇದ್ದೇನೆ. ವಚನ ಪುಷ್ಪಗಳ ಮೇಲೇರಿಸಿ ಬಂದೆ, ಹಾಡು ಹಬ್ಬಗಳ ಆಲರಿಸಿ ಬಂದೆ, ಸಂವಾದಗಳನ್ನು ಉದುರಿಸಿ ಬಂದೆ, ನುಡಿ ಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರ ಎದೆಯಾಗಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಉಸುರಿಸಿ ಬಂದೆ, ಕಾಯಕ ಕ್ಷೇತ್ರದಿ ನನಿದಾಡಿ ಬಂದೆ, ಹೊರಡುವೆ ನಾನು ಹೊರಡುವೆ ಮುಂದೆ, ಬರುವುದು ವಿಶ್ವವು ನನ್ನಯ ಹಿಂದೆ, ಅವರಿವೆ ರೆಂಬೆನೆ ಎಲ್ಲರೂ ಒಂದೇ, ಎಲ್ಲರಿಗಿರುವನು ಒಬ್ಬನೇ ತಂದೆ, ಬರುವೆನು ಬರುವೆನು ಭೂಮಿಯನ್ನು ಬೆಳಗಿ ಎಂಬ ಕವಿತೆಯನ್ನ ಹೇಳಿ ನನ್ನ ಈ ಒಂದು ಪ್ರವಚನಕ್ಕೆ ಉಪನ್ಯಾಸಕ್ಕೆ ವಿರಾಮ ಹೇಳ್ತಾ ಇದ್ದೇನೆ. ಎಲ್ಲರೂ ಸಾವಧಾನದಿಂದ ವೀಕ್ಷಿಸಿದ್ದಕ್ಕೆ ಆರಿಸಿದ್ದಕ್ಕೆ ಈ ಶ್ರಾವಣ ಮಾಸದಲ್ಲಿ ಶ್ರವಣ ಮಾಡಿಕೊಂಡಿದ್ದಕ್ಕೆ ಎಲ್ಲರಿಗೂ ಕೂಡ ಭಕ್ತಿಪೂರಕ ಶರಣು ಶರಣಾರ್ಥಿಗಳು. ಜೈ ಬಸವ, ಜೈ ಶರಣು. ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಭಾರತವೆಲ್ಲ ಸುತ್ತಾಡಿ ಬಂದೆ. ಸೀರೆದೆಯನು ಬೆಳಗಿಸಿ ಬಂದೆ, ನಿರಾಶೆ ಎದೆಯನು ತೊಳಗಿಸಿ ಬಂದೆ, ಹೆಣ್ಣಿನ ಕಂಬನಿ ಬತ್ತಿಸ ಬಂದೆ, ಆಶಾ ಜ್ಯೋತಿಯ ಹೊತ್ತಿಸ ಬಂದೆ, ದೀನರ ಬಾಳನು ಮುಸುಕಿದ ಕಾಳವ ಕಬಳಿಸಿ ಬಂದೆ, ಧವಳಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕನ್ನಡ ವನದಲ್ಲಿ ಕುಣಿದಾಡಿ ಬಂದೆ. ವ
ವಚನ ಪುಷ್ಪಗಳ ಮಲರಿಸಿ ಬಂದೆ, ಹಾಡು ಗಬ್ಬಗಳ ಅಲರಿಸಿ ಬಂದೆ, ಸಂವಾದಗಳನ್ನು ಕುದುರಿಸಿ ಬಂದೆ, ನುಡಿಮುತ್ತುಗಳನ್ನು ಉದುರಿಸಿ ಬಂದೆ, ಪಾಮರರೆದೆಯಲ್ಲಿ ಪ್ರತಿಭೆಯ ಪ್ರಭೆಯನ್ನು ಪಸರಿಸಿ ಬಂದೆ, ಕುಸುರಿಸಿ ಬಂದೆ, ಬಸವನ ಬೆಳಕೆ ಎಲ್ಲಾಡಿ ಬಂದೆ, ಕಾಯಕ ಕ್ಷೇತ್ರದಿ ನಲಿದಾಡಿ ಬಂದೆ. ಬೆವರಿನ ಹನಿಯಲಿ ಬೊಮ್ಮವ ತೋರಿಸಿ, ಕಾಯ ಕರ್ಮದಲ್ಲಿ ಕೈಲಾಸ ತೋರಿಸಿ, ವೃತ್ತಿಯ ಮುಖಕ್ಕೆ ಹೊಸ ಕಳೆ ಬರಿಸಿ, ಕಸುಬಿನ ಕೀಳ್ಮೆಯ ಕಲಂಕ ಒರೆಸಿ, ದುಡಿಮೆಯ ದೇವರ ದೇಗುಲದಲ್ಲಿ ನರ್ತಿಸಿ ಬಂದೆ, ಕೀರ್ತಿಸಿ ಬಂದೆ, ಬಸವನ ಬೆಳಕೆ ಎಲ್ಲಿಗೆ ಮುಂದೆ.